ಹಲೋ ಗೈಸ್, ಎಲ್ಲರೂ ಹೆಂಗಿದ್ರು? ಅಪ್ಲೋಡ್ ಚೆನ್ನಾಗಿದ್ರು ಅನ್ಕೊತಾ ಇದ್ದೀನಿ. ವೆಲ್ಕಮ್ ಟು ಶರಿ ಕ್ರಿಯೇಷನ್ಸ್ 27. ಸೊ ಏಜೆಂಟ್ ಮೂವಿ ಅಂತಕ್ಕಂಥದ್ದು ನಮಗೆ ಬಿಡುಗಡೆ ಆಗಿದೆ. ಮೂರು ಸಿನಿಮಾಗಳು ನಮಗೆ ಒಟ್ಟಿಗೆ ಬಿಡುಗಡೆ ಆಗಿರತಕ್ಕಂಥದ್ದು. ಸೊ ರಾಘವೇಂದ್ರ ಸ್ಟೋರ್ಸ್ ಆಗಲಿ, PS2 ಆಗಲಿ, ಏಜೆಂಟ್ ಆಗಲಿ, ಈ ಥರ ಮೂರು ಸಿನಿಮಾಗಳು ಒಟ್ಟಿಗೆ ಬಿಟ್ಬಿಟ್ರೆ ನಮ್ಮ ದುಡ್ಡುಗಳೆಲ್ಲ ಏನಾಗ್ಬಿಡ, ನಮ್ಮ ಪಾಕೆಟ್ ಎಲ್ಲ ಖಾಲಿ ಖಾಲಿ ಬಿದ್ದು ಬಿಡಲ್ಲ ಏನೋ. ಸೊ ಸರಿ, ಮೂರು ಸಿನಿಮಾಗಳು ರಿವ್ಯೂ ಬಿಡ್ತೀನಿ. ಸೊ ಬಿಟ್ಟಿದ್ದೀನಿ. ಸೊ ಒಂದು ರಾಘವೇಂದ್ರ ಸ್ಟೋರ್ಸ್ದು ರಿವ್ಯೂ ಕೂಡ ಬಿಟ್ಟಿದ್ದೀನಿ, ಮತ್ತು ಪೊನ್ನಿಯಿನ್ ಸೆಲ್ವನ್ 2 ಬಿಟ್ಟಿದ್ದೀನಿ. ಸೊ ಇವಾಗ ಏಜೆಂಟ್ದು. ಸೊ ಏಜೆಂಟಲ್ಲಿ ಹೆಂಗೆ, ಏನು ಸ್ಟೋರಿ ಇದು, ಯಾವ ಥರ ನಡ್ಕೊಂಡು ಹೋಗುತ್ತೆ ಎಲ್ಲನೂ ಹೇಳ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಮತ್ತು ಕಮೆಂಟ್ ಯಾವುದೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಇಲ್ಲ ಅಂತ ಹೇಳಲ್ಲ, ಬಟ್ ನನಗೆ ಗೊತ್ತಿಲ್ಲ ಅಂದರೆ ನಾನು ಸಾರಿ, ಐ ಡೋಂಟ್ ನೋ ಅಂತ ಹಾಕ್ತೀನಿ. ಬೇಕಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸ್ವಲ್ಪ ಜನ ಏನನ್ಕೊಂತಾರೆ ಅಂದರೆ, ಓ ಇದಕ್ಕೆ ದುಡ್ಡು ಕಟ್ಬೇಕೇನೋ ಅನ್ಕೊಂತಾರೆ. 1 ರೂಪಾಯಿ ಕೂಡ ಕಟ್ಟಿಸ್ಬೇಡ, ಸಬ್ಸ್ಕ್ರೈಬ್ ಬಟನ್ ಅಂದ್ಬಿಟ್ಟು ಬೆಲ್ ಐಕಾನ್ ನಂಬಿಕೆ. ಬೆಲ್ ಐಕಾನ್ ನಂಬಿಕೆದ್ರಿಂದ ಏನಪ್ಪ ನಿಂಗೆ ಲಾಭ ಅಂದರೆ, ನೀವು ನೋಡೋ ಪ್ರತಿಯೊಂದು ವಿಡಿಯೋ ನೋಟಿ ನಾನು ಮಾಡೋ ಸಾರಿ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಬೇಗನೆ ಹೇಳ್ತೀನಿ, ಹೇಳ್ಬಿಟ್ಟೆ ಸಾರಿ. ಬಟ್ ಇವಾಗಿಂದ ಸ್ವಲ್ಪ ಸ್ಲೋ ಮಾಡ್ಕೊಂಡು ಅರ್ಥಪೂರ್ಣವಾಗಿ ಹೇಳ್ತೀನಿ ನೋಡಿ. ಏಜೆಂಟ್ ಅಖಿಲ್ ಅಕ್ಕಿನೇನಿ ಅವರು ತುಂಬ ಈ ಕ್ಯಾರೆಕ್ಟ್ರಲ್ಲಿ ಏನೋ ಕಷ್ಟಪಟ್ಟು ಪಟ್ಟಿ ಆ್ಯಕ್ಟ್ ಮಾಡ್ದಂಗೆ ಇದ್ದಿಲ್ಲ. ಓಕೆನಾ? ಇದ್ದಿಲ್ಲ, ಆರಾಮ್ಸೆ ಕ್ಲೀನಕ್ಕೆ ಆ್ಯಕ್ಟಿಂಗ್ ಮೂಡ್ ಬಂದಿರತಕ್ಕಂಥದ್ದು ಇದೆ. ಸೊ ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಆ್ಯಕ್ಟಿಂಗ್. ಓಕೆ, ಚೆನ್ನಾಗಿದೆ. ಸೊ ಇಲ್ಲಿ ಒಬ್ಬ ಜಾಲಿ 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 ಆಗಿರ್ತಾನೆ ಈ ಒಂದು ಅಕ್ಕಿಲೇನಿ. ಸೊ ಇವ್ರಿಗೆ ಒಂದು ಇದು ಬರುತ್ತೆ, ಏನು ಕೇಸ್. ಸೊ ಇದನ್ನ ಅದ್ರಲ್ಲಿ ಮಾಡೋ ಕಷ್ಟಗಳೇನು, ಪ್ರಾಬ್ಲಮ್ಸ್ ಫೇಸ್ ಮಾಡೋದೇನು, ಅದು ಹೆಂಗೆ ಎದುರಿಸ್ಕೊತಾನೆ, ಅದು ಹೆಂಗೆ ಮುಂದಕ್ಕೆ ಹೋಗಿ ಗೆಲ್ತಾನೆ, ಅದು ಹೆಂಗೆ ಆ ಜಾಲಿ ಪರ್ಸನ್ ಹೆಂಗೆ ಅದನ್ನ ಇದು ಮಾಡ್ತಾನೆ ಅಂತಕ್ಕಂಥದ್ದೇ ಒಂದು ಈ ಏಜೆಂಟ್. ಸೊ ಈ ಥರ ನಡ್ಕೊಂಡು ಹೋಗ್ತಿರುವಾಗ ಏನಾಗತ್ತಂದ್ರೆ, ಹೋಗಿ ಸಿನಿಮಾ ಅಲ್ಲಿ ನೋಡಿ. ಓಕೆನಾ? ಮತ್ತೆ ಮೊಮಟಿ ಅವ್ರ ಬಗ್ಗೆ ಮಾತಾಡ್ಕೋಬೇಕಂದ್ರೆ, ಕೆಲವೊಂದು ಕಡೆ ಅವರ ಕ್ಯಾರೆಕ್ಟರ್ ಲಿಫ್ಟ್ ಮಾಡುತ್ತೆ ಮೂವಿನ. ಸೊ ಅಷ್ಟು ಚೆನ್ನಾಗೆ ಇಲ್ಲಿ ಮೊಮಟಿ ಅವ್ರ ಕ್ಯಾರೆಕ್ಟರ್ ಡಿಸೈನ್ ಆಗಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ಹಾಫ್ ಬರ್ತಾ ಇದ್ದಂಗೆ, ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಕ್ರೂಷಿಯಲ್ ಸೀನ್ಸ್ ಅಲ್ಲಿ ಮೊಮಟಿ ಅವ್ರದ್ದು ಹ್ಯಾಟ್ಸ್ ಆಫ್. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇದ್ದವರು ಅಂತ ಒಬ್ಬ ಇವರು. ಸೊ ಆ ಥರ ಇರತಕ್ಕಂಥ ಒಬ್ಬ ಕ್ಯಾರೆಕ್ಟರ್ ಇದು. ಸೊ ಓವರ್ ಆಲ್ ಆಗಿ ಮೂವಿ ಮಾತ್ರ ಇಟ್ ವಾಸ್ ನೈಸ್. ಸೊ ಕೆಲವೊಂದು ಕಡೆ ಸ್ವಲ್ಪ ಯಾಕೋ ಏನೋ ಲ್ಯಾಗ್ ಆದಂಗೆ ಅನ್ಸುತ್ತೆ, ಅಷ್ಟೇ ಲ್ಯಾಗ್ ಅಷ್ಟೇ. ಇನ್ ಮಿಕ್ಕಿದೆಲ್ಲ ನೈಸ್, ಒಳ್ಳೆ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರಾನೆ ಎಲ್ಲರೂ ಹೋಗಿರೋದು ಅನ್ಕೊಂತೀನಿ, ಯಾಕಂದ್ರೆ ಅಷ್ಟೊಂದು ಐಪ್ ಇದ್ದಿಲ್ಲ ಈ ಮೂವಿಗೆ ಏಜೆಂಟ್ಗೆ. ಬಟ್ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೇನೋ, ಅಷ್ಟು ನಮ್ಗೆ ಅದನ್ನ ಮೂವ್ ಮಾಡಿಸುತ್ತೆ. ನಮ್ಮ ಕೆಲವೊಂದು ಸೀನ್ಸ್ ಅಲ್ಲಿ ವಾವ್ ಅನ್ನೋ ಫ್ಯಾಕ್ಟರ್ಸ್ ಇರುತ್ತೆ, ಮತ್ತೆ ನಾವು ಕೆಲವೊಂದು ಅನ್ಕೊಂತೀರಿ ಓ ಈ ತರ ಆಗ್ಬೋದೇನೋ ಅಂತ. ಇನ್ನೊಂದು ಕೆಲವೊಂದು ಸೀನ್ ಅಲ್ಲಿ ಆಗ್ಬೋದು ಅನ್ಕೊಂತೀರಿ, ಅದಾಗಲ್ಲ, ಬೇರೆದೇನೋ ಆಗಿರುತ್ತೆ, ಬಟ್ ಅದು ಚೆನ್ನಾಗಿರುತ್ತೆ. ಓಕೆನಾ? ಸೊ ಅನ್ಕೊಳಕ್ ಆಗದಿರ್ತಕ್ಕಂತ ಒಂದು ಸ್ಪೆಷಲ್ ಆಗಿರೋ ಸಕ್ಕದಾಗಿರೋ ಇದು ಕೊಡ್ತಾನೆ. ನಾವೇನೋ ಅನ್ಕೊಂತೀರಿ ಅದೇನೋ ಆಗುತ್ತೆ, ಬಟ್ ಆ ಏನೋ ಆಗದೆ ಚೆನ್ನಾಗಿರೆ. ಓಕೆನಾ? ಬಟ್ ಕೆಲವೊಂದ್ ಕಡೆ ನಾವೇನ್ ಅನ್ಕೊಂತೀರೋ ಅದಾಗತ್ತೆ. ಸೊ ಆ ತರ ಎಲ್ಲ ಇರ್ತಕ್ಕಂತ ಒಂದು ಏಜೆಂಟ್ ಮೂವಿ. ಸೊ ಅಖಿಲೇನಿ ಅವರು ಬೇರೆ ಫಿಲಿಮ್ಸ್ ಅಲ್ಲಿ ಸ್ವಲ್ಪ ನನಗೆ ಆಕ್ಟಿಂಗ್ ಅಲ್ಲಿ ಏನೋ ಅನಿಸ್ತು, ಬಟ್ ಇಟ್ ಈಸ್ ಅ ಬೆಸ್ಟ್ ಮೂವಿ ಫಾರ್ ಅಖಿಲ್ ಅಕ್ಕಿನೇನಿ ಅಲ್ಲಿ. ಮೋಸ್ಟ್ ಎಲಿಜಿಬಲ್ ಬ್ಯಾಚುರಲ್ ಅಲ್ಲಿ ಅವರು ಬ್ಲಾಕ್ ಬಸ್ಟರ್ ಹೊಡೆದಿದ್ರು, ಈ ಫಿಲಿಮ್ ಕೂಡ ಹೊಡಿಬಹುದೇನೋ ಅಂತ ನನ್ನ ಅನಿಸಿಕೆ. ಸೊ ಯಾಕಂದ್ರೆ ಇಟ್ ವಾಸ್ ಚೆನ್ನಾಗಿದೆ, ಅವ್ರ ಆಕ್ಟಿಂಗ್ಗೆ ಇದೆ ಫಸ್ಟ್
ಅವ್ರ ಆಕ್ಟಿಂಗ್ ಅದನ್ನ ದಿವಸ ಮಾಡಿರ್ತಕ್ಕಂಥ ಮೂವಿಗಳಲ್ಲಿ ಯಾವ ಆಕ್ಟಿಂಗ್ ಅವ್ರಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ತೋರಿಸ್ಬೋದು ಅವ್ರ ಮೂವಿಗಳಲ್ಲಿ ಅಂದ್ರೆ ನಾನು ಏಜೆಂಟ್ ಹೇಳ್ತೀನಿ. ಯಾಕಂದ್ರೆ ಏನೋ ಕಷ್ಟಪಟ್ಟು ಮಾಡ್ದಂಗೆ ಇದ್ದಿಲ್ಲ ಆಕ್ಟಿಂಗ್, ಇಟ್ ವಾಸ್ ನೈಸ್. ಎಷ್ಟು ಕ್ಲೀನ್ ಆಗಿ ಮಾಡಿದ್ರು ಅಂದ್ರೆ ಓ ಏನೋ ನ್ಯಾಚುರಲ್ ಆಗಿ, ಇಟ್ ವಾಸ್ ಕಂಪ್ಲೀಟ್ಲಿ. ಮತ್ತೆ ವಿ ಎಫ್ ಎಕ್ಸ್ ವಿಷಯಕ್ಕೆ ಬಂದ್ರೆ ಎಲ್ಲ ಚೆನ್ನಾಗಿದೆ, ಸೊ ಎಲ್ಲಾನು ಚೆನ್ನಾಗಿದೆ. ಇಟ್ ವಾಸ್ ವೆರಿ ನೈಸ್ ಅಂತಾನೆ ಹೇಳ್ತೀನಿ. ಸೊ ದಿಸ್ ಇಸ್ ದ ರಿವ್ಯೂ ಆಫ್ ಏಜೆಂಟ್ ಮೂವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಗೈಸ್.